हलो फ्रेंड्स, इवत्तु नावु मण्णन्नु याव रीतियागि मिक्स माडबेकु अंत ई वीडियोदल्लि नोडोण। वेलकम टु हनीस् गार्डन। हसिरे नम्म उसिरु। ई वीडियोदल्लि मण्णन्नु याव प्रमाणदल्लि एनेन मिक्स माडिद्रे गिडगळु चेन्नागि बरुत्ते अंत तोरिस्तीनि। इदु मण्णु, ओंदु पार्ट मण्णु, ओंदु पार्ट कोको पीटु, ओंदु पार्ट कांपोस्ट। कांपोस्ट यावदाद्रू तगोबहुदु, नम्म हत्र इरोदु वर्मी कांपोस्ट आदु तगोबहुदु, ಕೊಟ್ಟಿಗೆ ಗೊಬ್ಬರ ಅದು ತಗೋಬೋದು, ಎಲೆಗಳ ಕಾಂಪೋಸ್ಟ್ ಅದು ತಗೋಬೋದು। ನಾನಿಲ್ಲಿ ಕೊಟ್ಟಿಗೆ ಗೊಬ್ಬರ ತಗೊಳ್ತಾ ಇದೀನಿ। ಇದು ಒಂದು ಪಾರ್ಟ್ ಮಣ್ಣು ಹಾಕಿದೀನಿ, ಇದು ಒಂದು ಪಾರ್ಟ್ ಕೋಕೋಪೀಟ್। ನಾನು ಕೋಕೋಪೀಟ್ನ ನರ್ಸರಿಗಳಿಂದ ತಗೊಂಡ್ಬರ್ತೀನಿ, ಅವರು ಒಂದೇ ಸಲ ಸಸಿಗಳನ್ನು ಮಾಡಿ ತೆಗೆದಿರ್ತಾರೆ। ಇದನ್ನು ನಾನು ಗೊಬ್ಬರ ಥರ ಯೂಸ್ ಮಾಡ್ತಾ ಇಲ್ಲ, ಮಣ್ಣಿಗೆ ಒಂದು ಮೀಡಿಯಾ, ಅದರ ಜೊತೆಗೆ ನಮಗೆ ಹಾಕಿದರೆ ಲೈಟ್ ವೇಟ್ ಇರುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಇದನ್ನು ತಗೊಂಡ್ಬಂದು ಹಾಕ್ತೀನಿ। ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಇದು ನೋಡಿ। ಕೊಟ್ಟಿಗೆ ಗೊಬ್ಬರ, ಇದರಲ್ಲಿ ಮೇಕೆ ಗೊಬ್ಬರನೂ ಇದೆ, ಎಮ್ಮೆ ಹಸು ಗೊಬ್ಬರ ಕೂಡ ಇದೆ, ಎಲ್ಲ ಮಿಕ್ಸ್ ಆಗಿರೋದು। ಇದು ಇದು ಒಂದು ಪಾರ್ಟ್, ಅಂದರೆ 1:1:1। ಒಂದು ಮಣ್ಣು ತೊಗೊಂಡ್ರೆ ಒಂದು ಕೋಕೋ ಪೀಟ್ ತೊಗೋಬೇಕು, ಒಂದು ಗೊಬ್ಬರ ತೊಗೋಬೇಕು, ಯಾವುದಾದ್ರೂ ಗೊಬ್ಬರ ತೊಗೊಳ್ಳಿ। ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕಂಟೈನರಲ್ಲಿ ಹಾಕೋಬೇಕು। ನನ್ನ ವಿಡಿಯೋಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ। ವಿಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ। ಇದು ನೋಡಿರಿ, ಈ ಥರ ಕಂಟೈನರಲ್ಲಿ ಕಂಪಲ್ಸರಿಯಾಗಿ ಡ್ರೈನೇಜ್ ಹೋಲ್ಸ್ ಇರಬೇಕು। ನಾನು ಪದೇ ಪದೇ ಡ್ರೈನೇಜ್ ಹೋಲ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಾದರೂ ಬಿಗಿನರ್ಸ್ ನೋಡ್ತಿದ್ರೆ ಅವರಿಗೋಸ್ಕರ ತೋರಿಸ್ತಾ ಇದ್ದೀನಿ। ಈ ಥರ ಡ್ರೈನೇಜ್ ಹೋಲ್ಸ್ ಇದ್ದರೆ ನಾವು ನೀರು ಹಾಕಿದ್ದೆಲ್ಲ ಡ್ರೈನ್ ಆಗುತ್ತೆ, ಇಲ್ಲ ಅಂದರೆ ನೀರು ನಿಂತು ಕೊಳತೋಗೋ ಚಾನ್ಸಸ್ ಭಾಳ ಇರುತ್ತೆ, ಗಿಡಗಳು ಕೂಡ ಸತ್ತೋಗುತ್ತೆ। ನಾವು ಈ ಥರ ಮುಚ್ಚಲಿಲ್ಲ ಅಂತಂದರೆ ಮಣ್ಣು ಇದರಿಂದ ಹೋಗಿ ಹೋಗಿ ಈ ಹೋಲ್ಸು ಕೂಡ ಬ್ಲಾಕ್ ಆಗುತ್ತೆ, ಆ ಥರ ಆಗಬಾರ್ದು। ನಮಗೆ ನೀರಷ್ಟೇ ಹೊರಗಡೆ ಬರಬೇಕು, ಅದಕ್ಕೋಸ್ಕರ ನಾವು ಅದ್ರ ಮೇಲೆ ಏನಾದರೂ ಈ ಥರ ಕ್ಲೋಸ್ ಮಾಡಿ ಆಮೇಲೆ ಅದ್ರ ಮೇಲೆ ಮಣ್ಣು ಹಾಕಬೇಕು। ಹಾಕಿದ ಕೂಡಲೇ ಒಂದು ಸ್ವಲ್ಪ ಅದು ಸಪೋರ್ಟಿಗೋಸ್ಕರ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿದ್ವಿ ಅಂತಂದರೆ ನಾವು ಇಟ್ಟಿರೋ ಕಲ್ಲು ಯಾವುದು ಆ ಕಡೆ ಈ ಕಡೆ ಸರಿಯಲ್ಲ, ಮಣ್ಣು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಬರೀ ನೀರಷ್ಟೇ ಹೋಗುತ್ತೆ। ಇದನ್ನೆಲ್ಲ ಚೆನ್ನಾಗಿ ಹಾಕಿ ನಾವು ಅದರ ಮೇಲೆ ಮಣ್ಣನ್ನು ಹಾಕೋಬೋದು। ಫೋರ್ಸಾಗಿ ಒಂದೇ ಸಲ ಹಾಕಿದ್ವಿ ಅಂತಂದರೆ ಅದು ಡಿಸ್ಟರ್ಬ್ ಆಗುತ್ತೆ, ಹೋಲ್ಸಲ್ಲಿ ಮಣ್ಣು ಹೋಗಿ ಹೋಗಿ ಬ್ಲಾಕ್ ಆಗುತ್ತೆ। ಎಸ್ಪೆಷಲಿ ಮಳೆಗಾಲದಲ್ಲಿ ನಾವು ಈ ಡ್ರೈನೇಜ್ ಸಿಸ್ಟಮ್ನೇ ಚೆನ್ನಾಗಿ ನೋಡ್ಕೋಬೇಕು। ನೀರು ನಿಲ್ತು ಅಂದರೆ ನಾ ಎಷ್ಟು ದೊಡ್ಡ ಗಿಡ ಆದರೂ ಕೂಡ ಸತ್ತೋಗುತ್ತೆ। ಇದರಲ್ಲಿ ನಾನು ಹೆಕ್ಷಲ್ಸ್ ಕೂಡ ಹಾಕ್ತಾಯಿದ್ದೀನಿ, ಇದನ್ನು ಪೌಡರ್ ಮಾಡಿ ಕೂಡ ಹಾಕ್ಬೋದು, ಇದೇ ರೀತಿ ಹಾಕ್ಬೋದು। ಇದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕಬೇಕು। ಒಂದೊಂದು ಸಲ ಏನಾದರೂ ಎರೆಹುಳು ಅರ್ಥ್ವಂಸ್ ಇದರಲ್ಲಿ ಇತ್ತು ಅಂತಂದರೆ ಶಾರ್ಪ್ ಎಡ್ಜಸ್ಗೆ ಸಾಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ಈಗ ಹಾಕ್ತಿದ್ದೀನಿ। ಇದರಲ್ಲಿ ಎರೆಹುಳು ಇಲ್ಲ, ಇನ್ನು ಅವು ಬರೋಷ್ಟರಲ್ಲೇ ಇವು ಕಾಂಪೋಸ್ಟ್ ಆಗಿರುತ್ತೆ, ಅದಕ್ಕೆ ನಾನು ಇದೇ ಥರ ಹಾಕ್ತಿದ್ದೀನಿ। ನಾನು ಯೂಶ್ವಲಿ ಎಕ್ಸ್ಶೆಲ್ಸ್ನೆಲ್ಲ ಪೌಡರ್ ಮಾಡಿನೇ ಗಿಡಗಳಿಗೆ ಕೊಡ್ತೀನಿ, ನಮ್ಮ ಗಿಡಗಳಿಗೆ ಕ್ಯಾಲ್ಶಿಯಂ ಕೂಡ ಭಾಳ ಯೂಸ್ ಆಗುತ್ತೆ, ನಾವು ಅದಕ್ಕೆ ಎಕ್ಸ್ಶೆಲ್ಸ್ನ ಬಿಸಾಕಬಾರ್ದು। ಕಿಚನ್ ವೇಸ್ಟು ಹಾಕ್ಬೋದು ಇದರಲ್ಲಿ, ಸ್ವಲ್ಪ ಎಷ್ಟಿದ್ರೆ ಕಿಚನ್ ವೇಸ್ಟು, ಫ್ರೂಟ್ ಪೀಲ್ಸು ಏನಿದ್ರೂ ಹಾಕ್ಬೋದು, ಜೊತೆಗೆ ನಮಗೆ ಒಣಗಿದ ಎಲೆಗಳಿದ್ದರೂ ಕೂಡ ಹಾಕ್ಬೋದು, ಅದು ನಮ್ಮ ಗಿಡಗಳು ಬೆಳೆಯೋ ಅಷ್ಟರೊಳಗಡೆ ಇವೆಲ್ಲ ಕಾಂಪೋಸ್ಟ್ ಆಗಿರುತ್ತೆ। ಕಾಂಪೋಸ್ಟ್ ಬಿನ್ ತುಂಬಿದರೆ ಅಥವಾ ನಾವು ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಗಿಡಗಳಲ್ಲಿ ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಬೋದು। ಕೆಲವರಿಗೆ ಕಾಂಪೋಸ್ಟ್ ಬಿನ್ ಮಾಡಿಕೊಂಡು ಹಾಕ್ಕೊಳ್ಳೋ ಅಷ್ಟೊಂದು ಗಿಡಗಳಿರೋದಿಲ್ಲ, ಸ್ವಲ್ಪನೇ ಗಿಡಗಳಿರುತ್ತೆ, ಅಂಥವರು ಈ ಥರ ಕಿಚನ್ ವೇಸ್ಟ್ನ ಡೈರೆಕ್ಟ್ ಮಣ್ಣಲ್ಲಿ ಹಾಕಿ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ನಮಗೆ ಅದು ಹುಳ ಏನೂ ಬರೋದಿಲ್ಲ, ಸ್ಮೆಲ್ ಕೂಡ ಬರಲ್ಲ, ಒಳಗಡೆನೇ ನೀಟಾಗಿ ಕಾಂಪೋಸ್ಟ್ ಆಗಿರುತ್ತೆ, ನಮ್ಮ ಗಿಡಗಳಿಗೆ ಕೂಡ ಒಳ್ಳೆ ಫರ್ಟಿಲೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ನೋಡಿ। ಈ ಥರ ಮಾಡಿದ ಮೇಲೆ ನಾವು ಅದಕ್ಕೆ ನೀರು ಹಾಕಬೇಕು, ಯಾವುದೇ ಬೀಜ ಹಾಕೋಕ್ಕಿಂತ ಮುಂಚೆ ನೀರು ಹಾಕ್ಕೊಂಡು ಆಮೇಲೆ ಬೀಜಗಳಿಡಬೇಕು। ನಾನು ಬೀನ್ಸ್ ಬೀಜ ಇದೆ ಹಾಕ್ತಾ ಇದ್ದೀನಿ, ನಾವು ಹಿಂಗೆ ಡೈರೆಕ್ಟಾಗೂ ಇಡ್ಬೋದು ಅಥವಾ ಒಂದು ದಿವಸ ನೆನೆಸಿಟ್ಟು ಬೀಜಗಳನ್ನ ಹಾಕಿದರೆ ಮೊಳಕೆ ಬೇಗ ಒಡೆಯುತ್ತೆ। ನಾನು ಆಲ್ರೆಡಿ ತರಿಸಿ ಭಾಳ ದಿವಸ ಆಯಿತು, ಹಾಕ್ಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಗಾರ್ಡನಲ್ಲಿ ಕೆಲಸ ಮಾಡಲಿಕ್ಕೆ ಸಿಗೋದು ಒಂದೇ ಒಂದು ಅವರ್ ಸಿಗುತ್ತೆ, ಆ ಅವರಲ್ಲಿ ನಾನು ಬೀಜನೂ ಹಾಕೋಬೇಕು, ಮಣ್ಣು ಮಿಕ್ಸ್ ಮಾಡಬೇಕು, ನೀರು ಹಾಕಬೇಕು, ಹಂಗಾಗಿ ಮತ್ತೆ ನೆನೆಸಿಟ್ಟು ಹಾಕೋದ್ರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನಾನು। ಈ ಥರ ಹಾಕಿದಾಗ ನಮಗೆ ಮೊಳಕೆ ಒಡೆಯೋದು ಒಂದು ಸ್ವಲ್ಪ ಲೇಟಾಗುತ್ತೆ, ಬೀಜ ನೆಂದಾಗ ಮೊಳಕೆ ಒಡೆಯೋದು ಭಾಳ ಬೇಗ ಬರುತ್ತೆ। ಈ ಥರನೂ ಹಾಕ್ಕೋಬೋದು, ಆ ಥರ ಕೂಡ ಹಾಕ್ಕೋಬೋದು। ಇದು ಬೀನ್ಸ್ ಏನು ಭಾಳದ್ದು ಸ್ಪೇಸ್ ಏನು ಬೇಕಾಗಲ್ಲ,
ಹತ್ರ ಹತ್ರ ಹಾಕೋಬೋದು. ಇದು ದೊಡ್ಡ ಕಂಟೈನರ್ ಅಲ್ಲ, ಅಗಲವಾಗಿರೋ ಕಂಟೈನರು. ಅದಕ್ಕೆ ನಾನು ಇದರಲ್ಲಿ ಎಷ್ಟು ಬೀಜ ಇದೆ, ಒಂದು 6 7 ಬೀಜ ಇದೆ, ಅದನ್ನಿಷ್ಟನ್ನ ಹಾಕ್ತಿದ್ದೀನಿ. ಇದರಲ್ಲಿ ಯಾವುದು ಗಿಡ ಚೆನ್ನಾಗಿ ಬರುತ್ತೆ, ಯಾವುದು ಬೀಜ ಒಳ್ಳೆಯ ಮೊಳಕೆ ಹೊಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಯಾವುದಾದ್ರೂ ಸರಿಯಾಗಿ ಬಂದಿಲ್ಲ ಅಂದರೆ ಅದನ್ನು ತೆಗೆದುಬಿಡ್ಬೋದು. ನೋಡಿ, ಇದು ಮುಳ್ಳು ಬೆಂಡೆಕಾಯಿ, ಇದು ಒಂದು ವೆರೈಟಿ ಇದೆ. ಈಗ ನಾನು ಆಲ್ರೆಡಿ 2 ಬೆಂಡೆಕಾಯಿ ಬೀಜಗಳನ್ನ ಹಾಕಿದ್ದೀನಿ ಹಿಂದೆ, ಈಗ ಇನ್ನೆರಡು. ಇದು ಮುಳ್ಳು ಬೆಂಡೆಕಾಯಿ, ಇನ್ನೊಂದಿದೆ ಸ್ಟಾರ್ ಬೆಂಡೆಕಾಯಿ, ಅದನ್ನ ಕೂಡ ಹಾಕಬೇಕು. ನೋಡಿರಿ, ಇದರಲ್ಲಿ ಒಂದು 4 ಬೆಂಡೆಕಾಯಿ ಬೀಜ ಕೂಡ ಹಾಕಿದ್ದೀನಿ. ಈ ಥರ ಕಂಟೈನರ್ಸಲ್ಲಿ ನಾವು ಜಾಸ್ತಿ ಗಿಡಗಳನ್ನ ಬೆಳೆಸ್ಕೋಬೋದು. ನಾವು ಸಣ್ಣ ಸಣ್ಣದ್ರಲ್ಲಿ ಬೆಳೆಸ್ಕೊಳ್ಳೋದಕ್ಕಿಂತ ಈ ಥರದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇನ್ನೆರಡಿದೆ, ಬೇರೆ ಕಂಟೈನರಲ್ಲಿ ಹಾಕ್ತೀನಿ. ಈ ಥರ ನಾನು ಒಂದು 5 ಪಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ. 5ರಲ್ಲಿ ಕೂಡ ಇವತ್ತು ಎಲ್ಲ ವೆಜಿಟೇಬಲ್ ಸೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು ಡ್ರೈ ಲೀವ್ಸ್ ಕೂಡ ಹಾಕಿದ್ದೀನಿ. ಇನ್ನೆರಡು ನಾವು ಹಿಂಗೆ ಮಿಕ್ಸ್ ಮಾಡಿಟ್ಟಿನ ಮಣ್ಣನ್ನೇ ಹಾಕ್ಕೊಂಡಿದ್ದೀನಿ. ಈ ಡ್ರೈ ಲೀವ್ಸ್ ಎಷ್ಟಿದೆ ಅಷ್ಟು ಹಾಕ್ಬಿಟ್ಟಿದ್ದೀನಿ. ಒಂದೇ ಪಾಟಿಗಾಗಿದೆ ಅದು. ಇದು ನೋಡಿರಿ, ಇದು ಚೌಳಂಬ್ರಿಕಾಯಿ. ಇದು ನೋಡಿರಿ, ಇದು ಗುಚ್ಚು ಗುಚ್ಚು ಬರೋದು. ಇದು ಆಲ್ರೆಡಿ ಹುಳ ತಿಂದಿರೋದೇ ಒಂದೆರಡು ಸೀಡ್ಸ್ ಇದೆ. ಉಳಿದಿದ್ದ ಸೀಡ್ಸು ಹಾಕ್ತಾಯಿದ್ದೀನಿ, ಅದರಲ್ಲಿ ಯಾವ್ದು ಬರುತ್ತೆ ಅನ್ನೋ ಗೊತ್ತಿಲ್ಲ. ಇದು ಬಂದ ಮೇಲೆ ಯಾವ ವೆರೈಟಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಈ ಥರದ್ದೆಲ್ಲ ಈಗ ಹಾಕ್ಕೊಂಡ್ರೆ ನಮಗೆ ಚಳಿಗಾಲದಲ್ಲಿ ಕೂಡ ಭಾಳ ಗಿಡಗಳನ್ನ ಕಾಯಿಗೂಡು ತೊಗೋಬೋದು ನಾವು. ನೋಡಿ, ನೆಕ್ಸ್ಟ್ ಟೈಮಿಂದ ನಾವು ಇದನ್ನೆಲ್ಲ ಸೀಡ್ಸು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋ ಅವಶ್ಯಕತೆ ಬೀಳಲ್ಲ. ಸೀಡ್ಸ್ ಎಲ್ಲ ನಮಗೆ ಬೇಕಾದಷ್ಟು ಸೀಡ್ಸ್ ಇರುತ್ತೆ. ನೆಕ್ಸ್ಟ್ ಟೈಮು ಭಾಳ ಗಿಡಗಳನ್ನ ನಾವು ಮಾಡ್ಕೋಬೋದು. ಒಂದು ಸಲ ತರಿಸ್ಕೋಬೇಕು. ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಏನೇನಿದೆ ಎಲ್ಲ ಸಿಗೋದನ್ನು ತರಿಸ್ಕೊಂಡು ನೆಕ್ಸ್ಟ್ ಟೈಮಿಂದ ನಮಗೆ ಸೀಡ್ಸ್ನ ನಾವೇ ಪ್ರಿಪೇರ್ ಮಾಡ್ಕೋಬೋದು. ಬೇರೆ ಯಾರಾದರೂ ಕೇಳಿದರೂ ಕೂಡ ನಾವು ಕೊಡ್ಬೋದು. ಇದು ಚಿಕ್ಕ ಚಿಕ್ಕ ಬದನೆಕಾಯಿ. ಬದನೆಕಾಯಲ್ಲಿ ಕೂಡ ಭಾಳ ವೆರೈಟಿ ಬದನೆಕಾಯಿ ಸಿಗುತ್ತಲ್ಲ, ಅದರಲ್ಲಿ ಇದು ಚಿಕ್ಕ ಚಿಕ್ಕ ಬದನೆಕಾಯಿ ಸೀಡ್ಸ್. ನೋಡಿರಿ, ಎಷ್ಟು ಸ್ವಲ್ಪ ಇದೆ. ಇದನ್ನ ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ ನಾವು ಫಸ್ಟು ಸಸಿಗಳನ್ನ ಮಾಡಿಕೊಂಡು ಆಮೇಲೆ ಬೇರೆ ಕಂಟೈನರಲ್ಲಿ ಅದನ್ನು ಇಡಬೇಕು. ಈಗ ಇದರಲ್ಲೇ ಹಾಕಿದರೆ ನನಗೇನು ಇದು ಬೆಳೆಯಲ್ಲ. ಒಂಚೂರು ಬೆಳೆದ ಮೇಲೆ ತೆಗೆದು ನಾನು ಬೇರೆ ಕಂಟೈನರಲ್ಲಿ ಹಾಕ್ತೀನಿ. ಅದಕ್ಕೆ ಈ ಎಲ್ಲಾನು ಕೆಲವೊಂದು ಕಂಟೈನರ್ಸಲ್ಲಿ ನಾನು ಈ ಬೀಜಗಳನ್ನ ಹಾಕ್ತಾಯಿದ್ದೀನಿ. ಇದು ನೋಡಿರಿ, ಇದು ಸ್ಟಾರ್ ಬೆಂಡೆಕಾಯಿ. ಇದು ನಾವು ಈ ಥರ ಬೆಂಡೆಕಾಯಿಗಳನ್ನ ದಿನಾ ರೊಟೀನಾಗಿ ಒಂದೇ ಬೆಂಡೆಕಾಯಿನ ನಮ್ಮ ಗಾರ್ಡನಲ್ಲಿ ನೋಡಿದಂಗೆ ಡಿಫ್ರೆಂಟ್ ಡಿಫ್ರೆಂಟು ಎಷ್ಟು ವೆರೈಟಿ ಬೆಂಡೆಕಾಯಿ ಇದೆ ಅಷ್ಟು ವೆರೈಟಿ ಬೆಂಡೆಕಾಯಿನ ಹಾಕ್ಬೋದು. ಇದು ಬರೀ 4 ಕೊಟ್ಟಿದ್ದಾರೆ ನೋಡಿ, ಬರೀ 4 ಬೀಜ. ಅದರಲ್ಲಿ 2 ಬೀಜ ಏನೂ ಚೆನ್ನಾಗಿಲ್ಲ. ಆ 2 ಬೀಜ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಹಾಕ್ತಿದ್ದೀನಿ. ಬಂದರೆ ಬರಲಿ, ಇಲ್ಲಾಂದರೆ ಇಲ್ಲ. 2ರಲ್ಲಿ 2 ಗಿಡನೂ ಬಂದರೆ ನಮಗೆ ಬೇಕಾದಷ್ಟು ನೆಕ್ಸ್ಟ್ ಟೈಮ್ಗೆ ಸೀಡ್ಸ್ ಇರುತ್ತೆ. ಇದು ಗ್ರೇಪ್ ಟೊಮೊಟೊ, ಇದು ನಾಟಿ ಟೊಮೊಟೊ, ಇದು ಇನ್ನೆರಡು ಮೆಣಸಿನ್ಕಾಯಿ ಗಿಡಗಳು. ಒಂದು ಮೀಡಿಯಮ್ ಖಾರ ಇರೋದು, ಇನ್ನೊಂದು ಉದ್ದದ ಮೆಣಸಿನ್ಕಾಯಿ. ಇವೆಲ್ಲ ಬೀಜಗಳು ಸಸಿಗಳನ್ನ ಮಾಡಲಿಕ್ಕೆ ಎಲ್ಲನೂ ಒಂದೇ ಕಂಟೈನರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಅದನ್ನು ತೆಗೆದು ನೆಕ್ಸ್ಟ್ ನೋಡೋಣ ಹೆಂಗೆ ಬರುತ್ತೆ. ಸಸಿಗಳನ್ನ ನೋಡಿ ನಾವು ಬೇರೆ ಕಂಟೈನರಲ್ಲಿ ಹಾಕ್ಕೊಳ್ಳೋಣ. ನೋಡಿರಿ, ಇಷ್ಟೇ ಬೀಜ. ನೋಡಿರಿ, ಇವೆಲ್ಲ ಬೀಜಗಳು ನಮಗೆ ಹೊರಗಡೆ ಸಿಗೋದಿಲ್ಲ, ಬೇರೆಯವ್ರ ಹತ್ರ ತರಿಸಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಿಮಗೆ ಕೊಡ್ತೀನಿ. ನೋಡಿರಿ, ಇದು ಮೆಣಸಿನ್ಕಾಯಿ ಬೀಜಗಳು. ಇವೆಲ್ಲ ಸಸಿಗಳೆಲ್ಲ ನಮಗೆ ಸಸಿಗಳನ್ನ ಮಾಡ್ಕೊಳ್ಳೋದಕ್ಕೆಲ್ಲನೂ ಒಂದೇ ಕಂಟೈನರಲ್ಲಿ ಹಾಕಿ ಸಸಿಗಳನ್ನ ಮಾಡ್ಕೊಳ್ಬೇಕು. ನಮಗೆ ಈಗ ಹಾಕ್ಕೊಂಡ್ರೆ ಚಳಿಗಾಲದಲ್ಲಿ ನಮಗೆ ಈ ಗಿಡಗಳೆಲ್ಲ ರೆಡಿಯಾಗಿರುತ್ತೆ. ನಾವು ಯಾವಾಗಲೂ ಬಿಫೋರೇ ಹಾಕ್ಕೋಬೇಕು. ನಾವು ಇವೆಲ್ಲ ಥ್ರೌಟ್ ದಿ ಇಯರ್ ನಾವು ತೊಗೊಳ್ಳೋದೇ ಅಲ್ಲ. ಈಗ ನನಗೆ ಸಿಕ್ಕಿದೆ, ಈಗ ತರಿಸಿದ್ದೀನಿ. ಇನ್ನೂ ನಮ್ಮಲ್ಲೇನು ಅಷ್ಟೊಂದು ಮಳೆಯನ್ನು ಜಾಸ್ತಿ ಆಗ್ತಾ ಇಲ್ಲ. ನನಗೆ ಮಳೆ, ನಮ್ಮಲ್ಲಿ ಮಳೆ ಬರೋ ಅಷ್ಟರೊಳಗಡೆ ನನಗೆ ಈ ಗಿಡಗಳೆಲ್ಲ ಸ್ವಲ್ಪ ಎತ್ತರ ಆಗಿ ಬೆಳೆದಿರುತ್ತೆ. ಆವಾಗ ನಾವು ಅದನ್ನು ತೆಗೆದು ನಾವು ಬೇಕಾದಷ್ಟು ಕಾಯಿಗಳನ್ನ ತೊಗೊಳೋಕ್ಕೂ ಕೂಡ ನಮಗೆ ಅನುಕೂಲ ಇರುತ್ತೆ. 3 ತಿಂಗಳಿಗೆ ಒಂದ್ಸಲ ಕ್ರಾಪ್ ಸಿಗುತ್ತೆ. 3 ತಿಂಗಳಾಗಿದ್ದ ಕೂಡಲೇ ತೆಗೆದು ಮತ್ತು ಹೊಸ ಗಿಡಗಳನ್ನ ಹಾಕ್ಕೊಳ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.